ನಯಾ ಟಿವಿಯ ಎಲ್ಲ ವೀಕ್ಷಕರಿಗೆ ನಮ್ಮ ಜಾನಪದ ಸಂಸ್ಕೃತಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಾನು ವಿಹಾರಿಕಾ ಗೌಡ. ಜನಪದ ಸಂಸ್ಕೃತಿ ಜಗತ್ತಿನ ಎಲ್ಲ ಸಂಸ್ಕೃತಿಗಳ ತಾಯಿಬೇರು. ಜನಪದ ಜನವಾಣಿಯ ಬೇರು, ಕವಿವಾಣಿಯ ಹೂವು. ಇಂತಹ ಜಾನಪದ ಸಂಸ್ಕೃತಿಯ ವಿಶೇಷ ಮಾಹಿತಿಗಳನ್ನ ಈ ಕಾರ್ಯಕ್ರಮದ ಮೂಲಕ ನಾನು ನಿಮಗೆ ನೀಡ್ತೀನಿ. ಜನರ ಬಾಳ ಜೀವನದ ಸುಖ ದುಃಖ, ನೋವು ನಲಿವು, ಸೋಲು ಗೆಲುವುಗಳ ಮಹಾಪೂರ. ಇವುಗಳೇ ಮುಂದೆ ಹಾಡುಗಳಾಗಿ, ನೃತ್ಯಗಳಾಗಿ, ಕತೆಗಳಾಗಿ, ಉಡುಗೆ ತೊಡುಗೆಗಳಾಗಿ, ಒಗಟುಗಳಾಗಿ, ಗಾದೆಗಳಾಗಿ ನಮ್ಮ ನಿಮ್ಮ ನಡುವೆ ಜಾನಪದ ಸಂಸ್ಕೃತಿಯಾಗಿ ನೆಲೆ ನಿಂತಿದೆ. ಜನಪದ ಸಂಸ್ಕೃತಿಯು ಪ್ರದೇಶಗಳಿಗೆ ಅನುಗುಣವಾಗಿ, ಜನರಿಗೆ ಅನುಗುಣವಾಗಿ, ಸಂಪ್ರದಾಯಗಳಿಗೆ ಅನುಗುಣವಾಗಿ ವಿವಿಧ ಬಗೆಯಲ್ಲಿ ನಾವು ಕಾಣಬಹುದು. ಅದರಲ್ಲೂ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನೂರಾರು ಬಗೆಯ ಜನಪದ ಕಲಾ ಪ್ರಕಾರಗಳನ್ನು ನಾವು ನೋಡಬಹುದು. ಅದರಲ್ಲಿ ಮುಖ್ಯವಾದವುಗಳೆಂದರೆ ಜನಪದ ಗೀತೆಗಳು ಮತ್ತು ಜನಪದ ನೃತ್ಯಗಳು. ಮೊದಲಿಗೆ ಜನಪದ ಗೀತೆಗಳ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ತಿಳಿಯೋಣ. ಜನಪದ ಅಥವಾ ಜಾನಪದ ಅನ್ನುವುದು ಹೇಳುವುದಕ್ಕೆ ಎಷ್ಟು ಸುಲಭ ಅನಿಸುತ್ತದೆಯೋ ಅರ್ಥ ಮಾಡಿಸುವುದಕ್ಕೆ ಅಷ್ಟೇ ಕಷ್ಟದ ಸಂಗತಿ. ಜಾನಪದ ಅನ್ನುವುದು ಜನರ ಪೀಳಿಗೆಯಿಂದ ಪೀಳಿಗೆಗೆ ರೂಢಿಸಿಕೊಂಡು ಬಂದಿರುವಂತಹ ಅಥವಾ ಆಚರಿಸಿಕೊಂಡು ಬಂದಿರುವಂತಹ ಆಚಾರ ವಿಚಾರಗಳು, ಸಂಸ್ಕೃತಿ ಸಂಪ್ರದಾಯಗಳು, ಉಡುಗೆ ತೊಡುಗೆಗಳು, ಹಾಡುವ ಹಾಡು, ಕುಣಿಯುವ ಕುಣಿತ ಎಲ್ಲವೂ ಜಾನಪದದ ಪ್ರಪಂಚಕ್ಕೆ ಸೇರುತ್ತದೆ. ಜನಪದ ಗೀತೆಗಳು ಹಾಡುವುದಕ್ಕಾಗಿ ರಚಿಸಿದ ಗೀತೆಗಳಲ್ಲ, ಅವುಗಳು ಸ್ವಾಭಾವಿಕವಾಗಿ ಹಾಡುವಾಗ ಸೃಷ್ಟಿಯಾದವು. ಇಲ್ಲಿ ಹಾಡುಗಾರ, ಪ್ರದರ್ಶನಕಾರ, ಕವಿ ಮೂರು ಒಬ್ಬನೇ ಆಗಿರುತ್ತಾನೆ. ಈ ಜನಪದ ಗೀತೆಗಳಲ್ಲಿ ಇಷ್ಟವಾಗುವ ಅಂಶಗಳನ್ನು ಒಂದರ ನಂತರ ಒಂದರಂತೆ ಪ್ರೇಕ್ಷಕರ ಹಾಗೂ ಹಾಡುಗಾರರ ಅಭಿರುಚಿಗೆ ಅನುಗುಣವಾಗಿ ಸೇರಿಸುತ್ತಾ ಹಾಗೂ ಬದಲಾವಣೆ ಮಾಡುತ್ತಾ ಹೋಗುತ್ತಾರೆ. ಸಾಮಾನ್ಯ ಜನರ ಜೀವನದ ಅನುಭವ ಮತ್ತು ಅನುಭಾವಗಳ ಮಹಾಪ್ರವಾಹವೇ ಜಾನಪದ ಪ್ರಪಂಚ ಅಂತ ಹೇಳಿದ್ರೆ ತಪ್ಪಾಗಲಾರದು. ಇಂತಹ ಅದ್ಭುತ ಜಾನಪದ ಪ್ರಪಂಚದ ಮತ್ತಷ್ಟು ಮಗದಷ್ಟು ಮಾಹಿತಿಗಳನ್ನ ನಿಮ್ಮ ಮುಂದೆ ನಾನು ಹಂಚ್ಕೊತೀನಿ ಮುಂದಿನ ಸಂಚಿಕೆಯಲ್ಲಿ. ಅಲ್ಲಿಯವರೆಗೆ ನಯಾ ಟಿವಿಯನ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.